ಪ್ರತಿಷ್ಠಿತ ಕೆಆರ್ಪುರಂ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಬೈರತಿ ಬಸವರಾಜ್ ಇಂದಿನಿಂದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಪ್ರಚಾರ ವೇಳೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ನನಗೆ ಸ್ಪರ್ಧೆ ಎಂಬುದೇ ಇಲ್ಲ. ಕ್ಷೇತ್ರದ ಜನ ನನ್ನನ್ನು ಮತ್ತೊಂದು ಅವಧಿಗೆ ಗೆಲ್ಲಿಸುವುದು ನಿಶ್ಚಿತ. ಕ್ಷೇತ್ರದಲ್ಲಿ ಸರ್ಕಾರದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ. ನನ್ನ ಕೆಲಸದ ಆಧಾರದ ಮೇಲೆ ನಾನು ಗೆಲ್ಲುವ ವಿಶ್ವಾಸವಿದೆ ಎಂದರು. ಕಾಂಪಿಟೇಷನೇ ಇಲ್ಲ ಇಲ್ಲಿ ನಮಗೆ. ನನಗೆ ಅನಿಸಿಕೆ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ, ಜನ ನಮ್ಮ ಪರವಾಗಿದ್ದಾರೆ ಮತದಾರರು. ಹಾಗಾಗಿ ಇಲ್ಲಿ ನನಗೆ ಕಾಂಪಿಟೇಷನೇ ಇಲ್ಲ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು. ಅದು ಜನ ತೀರ್ಮಾನ ಮಾಡ್ತಾರೆ, 12ನೇ ತಾರೀಕಿನ ದಿವಸ ಜನ ತೀರ್ಮಾನ ಮಾಡ್ತಾರೆ, ಅದನ್ನು ಯಾರು ಹೇಳೋಕ್ಕಾಗಲ್ಲ. ಹಾಗಾಗಿ ಖಂಡಿತವಾಗಿ ಮತ್ತೊಂದು ಅವಧಿಗೆ ಈ ಭಾಗದ ಜನ, ಈ ಭಾಗದ ಮತದಾರರು ನನ್ನನ್ನು ಮತ್ತೊಂದು ಬಾರಿಗೆ ಶಾಸಕನಾಗಿ ಆಯ್ಕೆ ಮಾಡೋಂಥದ್ದು ನಿಶ್ಚಿತ. ಸರ್, ಈಗ ಎಂ ಎಸ್ ಸುರೇಶ್ ಅವರು ಹೇಳಿದ್ರು, ಏನಂತೇಳಿದ್ರೆ ಮುಖ್ಯಮಂತ್ರಿ ಆಪ್ತರು ಇವರು ಈಗಾಗಲೇ ತುಂಬ ಬಿಬಿಎಂಪಿ ಅನುದಾನ ತೊಗೊಂಬಂದಿದ್ದಾರೆ ಅಂತೇಳಿ ಕರೆಕ್ಟ್ ಉಪಯೋಗಿಸ್ಕೊಂಡು? ಖಂಡಿತವಾಗಿ ಉಪಯೋಗಿಸಿದ್ದೀನಿ. ಇಲ್ಲಿರ್ತಕ್ಕಂಥ ಯಾರೇ ಒಬ್ಬರನ್ನ ಕೇಳ್ಕೊಳ್ಳಿ, ಯಾವುದು ಕೂಡ ಅಷ್ಟೇ ಪಾರದರ್ಶಕವಾಗಿ ಏನು ತಂದಿರತಕ್ಕಂಥ ಅನುದಾನ ಇದೆ ಸದ್ಬಳಿಕೆ ಕರೆಕ್ಟಾಗಿ ಅದನ್ನು ಉಪಯೋಗಿಸಿದ್ದೀವಿ. ಸರ್, ನೀವು ಅತಿ ಹೆಚ್ಚು ಅನುಕೂಲ ತೊಗೊಂಬಂದಿದ್ದೀರಾ, ಯಾವ್ದ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ? ಈಗ ನೋಡಿ, ಇದು ಎಲ್ಲ ರೆವಿನ್ಯೂ ಬಡಾವಣೆಗಳು ಇಲ್ಲಿ ಕೇಳಿ ಜನನ ಯಾವ ರೀತಿ ಇತ್ತು. ಎಲ್ಲ ಮಣ್ಣು ರಸ್ತೆಗಳು ಇವತ್ತು ಆ ರಸ್ತೆಗಳನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ನೀವು ಯೋಚನೆ ಮಾಡಿ. ಸೊ ಅದಕ್ಕೆ ಹಣ ವಿನಿಯೋಗ ಮಾಡಬೇಕೋ ಬೇಡ, ಮಾಡದೆ ತಾನೆ ಅದು ಅತ್ಯುತ್ತಮ ರಸ್ತೆಗಳಾಗಬೇಕಾದ್ರೆ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಗಳು ಕೂಡ ಇವತ್ತು ರೆವಿನ್ಯೂ ಬಡಾವಣೆಗಳು, ಎಲ್ಲ ಬಡಾವಣೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಮಣ್ಣು ರಸ್ತೆಗಳು ಅವನ್ನೆಲ್ಲನೂ ಕೂಡ ಮಾದರಿಯಾಗಿ ಮಾಡಬೇಕಾದ್ರೆ ನಾವು ನಮಗೆ ಎಷ್ಟು ಹಣ ಕೊಟ್ಟರು ಕೂಡ ಸಾಕಾಗ್ತಾಯಿಲ್ಲ. ಇವತ್ತು ಕಾವೇರಿ ನೀರಿಗೆ ಅಗೆದಿದ್ದಾರೆ, ಅದನ್ನು ಕೂಡ ಸರಿಪಡಿಸಬೇಕಾದ್ರೆ ಎಷ್ಟು ಹರಸಾಹಸ ಪಡ್ತಾ ಇದ್ದೀನಿ ನನಗೊತ್ತು. ಹೌದು, 100% ನೋಡಿ, ಲಕ್ಷ್ಮಣಮೂರ್ತಿ ನಗರ ಸ್ಲಮ್ಮು ಕೆರೆ ಅಂಗಳದಲ್ಲಿ ಕಟ್ಕೊಂಡಿದ್ದಾರೆ, ಮತ್ತು ಅಂಬೇಡ್ಕರ್ ನಗರ ಸ್ಲಮ್ಮು ಕೆರೆ ಅಂಗಳದಲ್ಲಿ ಕಟ್ಕೊಂಡಿದ್ದಾರೆ. ಕೆರೆ ಅಂಗಳದಲ್ಲಿ ಹಕ್ಕಪತ್ರ ಕೊಡೋಕೆ ಪ್ರಾವಿಷನ್ ಇದೆಯಾ ಅಂತ ಹೇಳಿ ಕೊಡೋದಿದ್ರೆ ನಾನು ಇವತ್ತೇ ನೀನು ಇದು ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಅಂಬೇಡ್ಕರ್ ಸ್ಲಮ್ ಇರ್ಬೋದು ಅಥವಾ ಲಕ್ಷ್ಮಣಮೂರ್ತಿ ನಗರ ಸ್ಲಮ್ ಇರ್ಬೋದು ಅಥವಾ ಇನ್ನೊಂದು ಅಂಬೇಡ್ಕರ್ ನಗರ ಸ್ಲಮ್ ಇರ್ಬೋದು, ಅಲ್ಲಿ ಹಕ್ಕಪತ್ರ ಕೊಡಲಿಕ್ಕೆ ಪ್ರಾವಿಷನ್ ಇಲ್ಲ. ಇರೀರಿ, ಹಕ್ಕಪತ್ರ ಕೊಟ್ಟಿರೋದಾದ್ರೆ ಯಾರೋ ನಮ್ಮ 20 ವರ್ಷ ಇದೆ ಹಿಂದೆ, ಇವತ್ತು 20 ವರ್ಷ ಆಗಿದೆ ಹಕ್ಕಪತ್ರ ಕೊಟ್ಟು. ಅದು ನಾನು ಈ ಕ್ಷೇತ್ರದ 1500 ಕುಟುಂಬಗಳಿಗೆ ಹಕ್ಕಪತ್ರ ಕೊಟ್ಟಿರ್ತಕ್ಕಂಥದ್ದು ನಾನು. ಅದಲ್ಲ, ಈ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಹಕ್ಕಪತ್ರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಇನ್ನು ಕೆಲವು ಭಾಗದಲ್ಲಿ ಸರ್ಕಾರಿ ಗುಂಡು ತೋಪು ಅಂತ ಬರ್ತಾಯಿದೆ, ಹಾಗಾಗಿ ಅಲ್ಲಿ ನಾವು ಹಕ್ಕಪತ್ರ ಕೊಡಲಿಕ್ಕೆ ಆಗಲ್ಲ. ಯಾಕಂದರೆ ಅದು ಜೀವವಾಗಿದೆ, ಸರ್ಕಾರದ ಆದೇಶ ಆಗಿದೆ. ಯಾವ ಕಾರಣಕ್ಕೂ ಗುಂಡುತೋಪುಗಳಲ್ಲಿ ನಾವು ಏನು ಮಾಡಬಾರ್ದು ಅನ್ನೋ ಒಂದು, ಅದಕ್ಕೆ ನಾನು ಮೊನ್ನೆ ರವೀನ್ ಮಂತ್ರಿಗಳು ಕೇಳಿ ಹೋಗಿ ಯಾವಾಗ ಎಷ್ಟು ಸರಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದೀನಿ, ಹೌಸಲ್ಲಿ ಕ್ವಶನ್ ಹಾಕಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಈ ಹಕ್ಕಪತ್ರದ ವಿಷಯನ ಪ್ರಸ್ತಾಪ ಮಾಡಿದ ನಾನು ಸದನದಲ್ಲಿ. ಹಾಗಾಗಿ ಇವತ್ತು ಇಡೀ ರಾಜ್ಯಕ್ಕೆ ಇದು ಅನ್ವಯ ಆಗಿ 94C ಈ ಹಕ್ಕಪತ್ರ ಕೊಡಲಿಕ್ಕೆ ಸಾಧ್ಯ ಆಯಿತು. ಅರ್ಥಾಗಲಿಲ್ಲ, ಅವ್ರು ಹೇಳ್ತಾರೆ ಸುಳ್ಳು ಹೇಳೋಕ್ಕೆ ಜನ, ಈಗ ನಾಲ್ಗೆನಲ್ಲಿ ಎಲ್ಲಿ ಬಿಲ್ ನಾಲ್ಗೆ ಏನು ಬೇಕೋ ಹೇಳ್ಕೊಬೋದು. ಆದರೆ ಪ್ರಾಮಾಣಿಕವಾಗಿ ಇವತ್ತು ಈ ಕ್ಷೇತ್ರನ ಅಭಿವೃದ್ಧಿ ಹತ್ತಿರ ತೆಗೆದುಕೊಂಡು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಕೆಲಸಗಳನ್ನು ಮಾಡಿದ್ದೇನೆ. ಹಾಗಾಗಿ ಜನ ಇವತ್ತು ನಮ್ಮ ಪರವಾಗಿದ್ದಾರೆ, ಜನ ಖಂಡಿತವಾಗಿ ನನಗೆ ಆಶೀರ್ವಾದ ಮಾಡ್ತಾರೆ. ಹಾಂ, ಅದು ಭಾಳಷ್ಟು ಯೋಜನೆಗಳು ಇಟ್ಕೊಂಡಿದ್ದೇನೆ. ಈ ಕೆಲವು ರಸ್ತೆಗಳ ಅಗಲೀಕರಣ ಮಾಡಬೇಕು, ಮತ್ತು ಕೆಲವು ಇದು ಏನು ಈ ಕ್ಷೇತ್ರಕ್ಕೆ ಏನು ಇನ್ನೇನು ಬೇಕು ನಮಗೆ ಮೂಲಭೂತ ಸೌಕರ್ಯಗಳು ಅದನ್ನು ಒದಗಿಸ್ಕೋವಂಥ ಕೆಲಸದಲ್ಲಿ ಖಂಡಿತವಾಗಿ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ 100%. ಈಗ ಹೌದು, ಈಗ ನೋಡಿ, ಈ ಕ್ಷೇತ್ರದಲ್ಲಿ ನ್ಯಾಯಾಲಯ ಇರಲಿಲ್ಲ, ಈಗ ನ್ಯಾಯಾಲಯ ತರುವಂಥ ಕೆಲಸವನ್ನು ಇವತ್ತು ಕೈಗೆತ್ಕೊಂಡಿದ್ದೇನೆ. ಅದಲ್ಲದೆ ಇವತ್ತು 100 ಬೆಡ್ ಹಾಸ್ಪಿಟ್ಲ್ ಇದೆ ನನ್ನ ಕ್ಷೇತ್ರದಲ್ಲಿ, ಅದನ್ನು 200 ಹಾಸಿಗೆಗಳಿಗೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆಮೇಲೆ
ಇನ್ನು ಈ ಕ್ಷೇತ್ರದಲ್ಲಿ ಏನು ಜನಕ್ಕೆ ಮುಖ್ಯವಾಗಿ ಬೇಕೋ ಅದನ್ನು ಜಿ ಎಲ್ ಆರ್ಗಳು ಮಾಡಬೇಕಂತ ಇದ್ದೀನಿ. ಈಗ ನೀರಿನ ಶೇಖರಣೆ ಮಾಡಲಿಕ್ಕೆ ಜಿ ಎಲ್ ಆರ್ಗಳು ಬೇಕು, ಮತ್ತು ಇನ್ನೂ ಹಲವಾರು ಬ್ರಿಡ್ಜ್ಗಳನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಈ ಥರ ಯೋಜನೆಗಳನ್ನು ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಟಿನ್ ಕಾರ್ಖಾನೆ ಇವತ್ತು ಟ್ರಾಫಿಕ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನ್ಯಾಷನಲ್ ಹೈವೇ ಹಾದಿ ಹೋಗ್ತಾ ಇದೆ. ಮೆಡ್ರಾಸು ಹೈದ್ರಾಬಾದ್ಗೆ ಹೋಗುವಂಥ ರಸ್ತೆ ಮುಖ್ಯ ರಸ್ತೆ, ಅದರಲ್ಲಿ ಅದನ್ನು ಡಿವೈಡರ್ ರಸ್ತೆ ಆಗಿ ಮಾಡಬೇಕು ಅನ್ನೋ ಒಂದು ಮಹದಾಸೆ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಅನಿಸಿಕೆಗಳು. ಸೊ ಇದೆಲ್ಲ ಕೂಡ ಕಾನ್ಸೆಪ್ಟ್ ಇದೆ, ಇದನ್ನು ಖಂಡಿತವಾಗಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡೋದಲ್ಲ, ಮಾಡೇ ಮಾಡ್ತೀನಿ. ಈಗ ಮೆಟ್ರೋ ಆಗ್ತಾ ಇದೆ, ಮೆಟ್ರೋ ಕೂಡ ಮಾಡೋವಂಥ ಯೋಜನೆ ಕೂಡ ನಾನೇ ಸೂಚನೆಯನ್ನು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಹೇಳಿದೆ. ಇವತ್ತು ಮೆಟ್ರೋ ಸಿಲ್ಕ್ ಬೋರ್ಡಿಂದ ಕೆ ಆರ್ ಪುರಮೂರಿಗೆ ಆಗ್ತಾ ಇದೆ. ಸೊ ಇದನ್ನು ಕೂಡ ನಾವು ಅವತ್ತು ಪ್ರಸ್ತಾಪನೆ ಮಾಡಿದ್ದೆ ನಮಗೆ ಬಂದಿರತಕ್ಕಂಥದ್ದು. ಮತ್ತು ಇನ್ನೂ ಹಲವಾರು ಕಡೆ ಸ್ಕೈವಾಕ್ಗಳು ಮಾಡಬೇಕು, ರಸ್ತೆ ದಾಟಲಿಕ್ಕೆ ತೊಂದರೆ ಆಗ್ತಾ ಇದೆ ಜನಗಳಿಗೆ, ಸಾರ್ವಜನಿಕರಿಗೆ. ಸರ್, ಎಮ್ ಇ ಪಿ ಪಾಟೀಲ್ ಇಲ್ಲಮ್ಮ, ನಾವು ಯಾರನ್ನು ಬೆಳೆಸಕ್ ಹೋಗಲ್ಲ, ಯಾರಿಗೂ ಆ ಥರ ನಾವು ಸಹಾಯ ಮಾಡಲ್ಲ. ನಮಗೆ ಅದಕ್ಕೆ ಯಾವುದೇ ಇದಿಲ್ಲ. ಏನು, ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ ಹೊರತು ಯಾವ ಗೂಂಡಾಗಿರಿ ಬಗ್ಗೆ ಆಗಲಿ ಯಾವ ಇದ್ರ ಬಗ್ಗೆ ಆಗಲಿ ನಾವು ಚಿಂತನೆ